ಹಲೋ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಡಾಕ್ಟರ್ ವಿಷ್ಣುವರ್ಧನ್ ನಾಯಕನಾಗಿ ಅಭಿನಯಿಸಿದ್ದ ನಾಗರಹಾವು ಸಿನಿಮಾ ಸಿನಿಮಾಸ್ಕೋಪ್ನಲ್ಲಿ ಮತ್ತೆ ಬಿಡುಗಡೆಯಾಗಿದೆ. ಹೊಸ ರೂಪ, ದೃಶ್ಯ ಮತ್ತು ಆಡಿಯೋ ಬಳಸಿ ರಿಲೀಸ್ ಮಾಡಲಾಗಿದೆ. ಪುಟ್ಟಣ ಕಣಗಾಲ್ ನಿರ್ದೇಶನ ಮಾಡಿ ವಿಷ್ಣು, ಅಂಬರೀಶ್, ಆರ್ತಿ, ಅಶ್ವಥ್, ಲೀಲಾವತಿ ಅಭಿನಯಿಸಿದ್ದ ಎವರ್ಗ್ರೀನ್ ಸಿನಿಮಾವನ್ನು ಕೇವಲ ಅಭಿಮಾನಿಗಳು ಮಾತ್ರವಲ್ಲ, ಸ್ಯಾಂಡಲ್ವುಡ್ ಸಿನಿ ತಾರೆಯರು ಕೂಡ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 4 ದಶಕದ ಹಿಂದಿನ ಇತಿಹಾಸ ಮತ್ತೆ ರಿಪೀಟ್ ಆಗಿದೆ. ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಮಾತು ಇನ್ನೊಮ್ಮೆ ರುಜುವಾತಾಗಿದೆ. 45 ವರ್ಷದ ಹಿಂದಿನ ಹಳೆಯ ನಾಗರಹಾವು ಈಗ ಕಲರ್ಫುಲ್ ಆಗಿ ಜನರೆದುರು ಬಂದಿದೆ. ರಾಮಾಚಾರಿ, ಜಲೀಲಾ, ಚಾಮಯ್ಯ, ಮೇಶ್ರು ಅಭಿನಯಕ್ಕೆ ಕೋಟ್ಯಂತರ ಜನ ಅಭಿಮಾನಿಗಳ ಸಿಲ್ಲೆ ಚಪ್ಪಾಳೆ ಸಿಗ್ತಿದೆ. ಆದರೆ ಈ ಸಂಭ್ರಮದ ಹಿಂದಿನ ಅಸಲಿ ಕಥೆಯ ಇನ್ಸೈಡ್ ಸ್ಟೋರಿ ಇಲ್ಲಿದೆ ನೋಡಿ. ನಾಗರಹಾವು ಸಿನಿಮಾವನ್ನು ರೀಕ್ರಿಯೇಟ್ ಮಾಡಬೇಕು ಅನ್ನೋದು ಬಾಲಾಜಿ ವೀರಸ್ವಾಮಿ ಅವರ ದಶಕದ ಕನಸು. ಆದರೆ ಈ ಕನಸನ್ನು ರಿಯಾಲಿಟಿಗೆ ತರೋದು ತಮಾಷೆಯ ಮಾತಾಗಿರಲಿಲ್ಲ. ಹೀಗಾಗಿಯೇ ಮೊದಲಿಗೆ ನೆಗೆಟಿವ್ ಹುಡುಕೋಕೆ ಅಂತಲೇ ಬಾಲಾಜಿ ಚೆನ್ನೈ ಸ್ಟುಡಿಯೋಗೆ ಹೋಗಿದ್ದರು. ಆದರೆ ಅಲ್ಲಿಯ ಸಿಬ್ಬಂದಿ ಈ ನೆಗೆಟಿವ್ ಇಟ್ಕೊಂಡು ಏನು ಮಾಡೋದಕ್ಕೆ ಆಗೋಲ್ಲ ಅಂತ ನಗ್ತಿದ್ರು. ಅದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ ಬಾಲಾಜಿ ನೆಗೆಟಿವ್ ಕ್ಲೀನ್ ಮಾಡೋಕೆ ಅಂತಲೇ 15 ದಿನ ಟೈಮ್ ತೆಗೆದುಕೊಂಡ್ರು. ಈ ವೇಳೆ ನೆಗೆಟಿವ್ ಕಾಪಿ ಇನ್ನೂ ಜೀವಂತವಾಗಿದೆ ಅನ್ನೋ ಸತ್ಯ ಗೊತ್ತಾಯಿತು. ಬಾಲಾಜಿ ತಡ ಮಾಡದೆ ನೆಗೆಟಿವ್ ಕಾಪಿಯನ್ನು ಕೆಮಿಕಲ್ ವಾಶ್ಗೆ ಕಳಿಸಿದ್ರು. ಅಲ್ಲಿಂದಲೇ ಶುರುವಾಯಿತು ನೋಡಿ ಅಸಲಿ ಆಟ. ರಿಸ್ಟೋರೇಷನ್, ಡಿಗ್ರೇನ್, ಸ್ಕ್ರ್ಯಾಚ್, ಹೀಗೆ 16 ಹಂತಗಳಲ್ಲಿ ಕೆಲಸ ನಡೀತು. ಈ ಕೆಲಸದಲ್ಲಿ ಬರೋಬ್ಬರಿ 70-80 ಮಂದಿ ಕೆಲಸ ಮಾಡಿದ್ರು. ಇವರೆಲ್ಲ 2 ವರ್ಷಗಳ ಕಾಲ ಪರಿಶ್ರಮದ ಫಲವಾಗಿ ಕಲರ್ಫುಲ್ ರಾಮಾಚಾರಿ ಕನ್ನಡಿಗರ ಎದುರು ಬಂದಿದೆ. ನಾಗರಹಾವು ಸಿನಿಮಾದ DI ಕೆಲಸ ಮುಗಿಯೋ ಹಂತಕ್ಕೆ ಬಂದಂತೆ ಮತ್ತೊಂದು ಸಮಸ್ಯೆ ಎದುರಾಯಿತು. ಅದುವೇ ಮ್ಯೂಸಿಕ್. ಆಗಿನ ಕಾಲದ ಸಂಗೀತ ಫೀಲನ್ನು ಹಾಗೆಯೇ ಉಳಿಸಿಕೊಳ್ಳಬೇಕಿತ್ತು. ಆದರೆ ಈಗಿನ ಥಿಯೇಟರ್ ಕ್ವಾಲಿಟಿಗೆ ಆ ಸೌಂಡ್ ಕ್ವಾಲಿಟಿ ಇರಲಿಲ್ಲ. ಹೀಗಾಗಿ 100 ಸಂಗೀತಗಾರರಿಂದ ಲೈವ್ ರೆಕಾರ್ಡಿಂಗ್ ಮಾಡಿಸಲಾಯಿತು. ನಾಗರಹಾವು ಸಿನಿಮಾಗೆ ಸಿಕ್ಕ ಅಭೂತಪೂರ್ವ ಯಶಸ್ಸಿನಿಂದ ಗಾಂಧಿನಗರದಲ್ಲಿ ಹೊಸದೊಂದು ಜಮಾನ ಆರಂಭವಾಗಿದೆ. ಇದೇ ಕ್ವಾಲಿಟಿಯಲ್ಲಿ ಪ್ರೇಮಲೋಕ, ನಾನಿನ ಮರೆಯಲಾರೆ ಸಿನಿಮಾನು ರೀಕ್ರಿಯೇಟ್ ಮಾಡುವಂತೆ ಅಭಿಮಾನಿಗಳು ಒತ್ತಾಯಿಸಿದ್ದಾರೆ. ಆದರೆ ಹಳೆಯ ನೆಗೆಟಿವ್ ಇಟ್ಕೊಂಡು ಡಿಜಿಟಲ್ನಲ್ಲಿ ಸಿನಿಮಾ ತೋರಿಸೋದು ಸುಲಭದ ಮಾತಲ್ಲ. ವರ್ಷಗಟ್ಟಲೆ ಸಮಯ ಹಿಡಿಯುತ್ತೆ. ನಾಗರಹಾವು ಸಿನಿಮಾದಂತೆಯೇ 100 ತಾಂತ್ರಿಕ ದೋಷವನ್ನು ಎದುರಿಸಬೇಕಾಗುತ್ತೆ ಅನ್ನೋದು ಬಾಲಾಜಿ ವೀರಸ್ವಾಮಿ ಅವರ ಮಾತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.